ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಭೀಮಾ ಜುವೆಲರ್ಸ್, ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ, ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदिरेत्. ಮಹಾಗಣಪತಿಯನ್ನು ಮಹಾಸರಸ್ವತಿಯನ್ನು ಹಾಗೂ ಸದ್ಗುರುಗಳನ್ನು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಪುರಾಣ ಕಥೆಗಳನ್ನು ಕೇಳುವಂಥದ್ದು ಸಂಪ್ರದಾಯ. ಕಾಡಿನಲ್ಲಿ ಕುಳಿತಿರುವಂತಹ ಧರ್ಮರಾಜನನ್ನು ಅಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳು ಬಂದು ಸಂತೈಸುವುದು ಮಾತ್ರವಲ್ಲದೆ ಧರ್ಮರಾಜನಿಗೆ ತಿಳಿಯದೇ ಇರುವಂತಹ ಪ್ರಕೃತಿಯ ರಹಸ್ಯವನ್ನು, ಅನೇಕ ವಿಚಾರಗಳನ್ನು ಅಲ್ಲಿ ಧರ್ಮರಾಜ ಸಹಿತ ಅಲ್ಲಿರುವ ಎಲ್ಲ ಪರಿವಾರದವರಿಗೆ ಅಲ್ಲಿ ಹೇಳುವಂಥದ್ದು. ಎಲ್ಲರೂ ಕೂಡ ಪರಮ ಭಕ್ತಿಯಿಂದ ಪರಮಾಚ್ಚರಿಯಿಂದ ಆ ಮಾರ್ಕಾಂಡೇಯ ಮಹರ್ಷಿಗಳ ಮುಖವಾಣಿಯಿಂದ ಬಂದಂತಹ ಅದ್ಭುತವಾದಂಥ ಆ ಪ್ರವಚನವನ್ನು ಅವರು ಕೇಳುವಂಥದ್ದು. ಅಲ್ಲಿ ಸೃಷ್ಟಿಯ ರಹಸ್ಯವೇನೆಂಬುದನ್ನು ಕೇಳಿದಂತಹ ಧರ್ಮರಾಜ ಮತ್ತೆ ಪುನಃ ಅಲ್ಲಿ ಮಹರ್ಷಿಗಳನ್ನು ಪ್ರಶ್ನೆ ಮಾಡುವಂಥದ್ದು. ಮಹರ್ಷಿಗಳೇ, ನಿಮ್ಮ ಮುಖದಿಂದ ಅಲ್ಲಿ ಕಲಿಯುಗದಲ್ಲಿ ಮುಂದೆ ಏನಾಗುವುದೆಂಬುದನ್ನು ತಿಳಿಯಲು ನನಗೆ ಮತ್ತಷ್ಟು ಕುತೂಹಲ ಉಂಟಾಗುವುದು. ಯಾಕಂದರೆ ನಾವೀಗ ದ್ವಾಪರ ಯುಗದಲ್ಲಿದ್ದೇವೆ. ದ್ವಾಪರ ನಂತರ ಕಲಿಯುಗ ಅಂತ ಹೇಳುವಂಥದ್ದು ಬರುವಂಥದ್ದು. ಹಾಗಾದರೆ ಆ ಕಲಿಯುಗದಲ್ಲಿ ನಾವಂತೂ ಇರುವುದಿಲ್ಲ. ಆ ಕಲಿಯುಗದಲ್ಲಿ ಯಾವ ರೀತಿಯ ವಿದ್ಯಮಾನಗಳು ಉಂಟಾಗುತ್ತದೆ? ಹಾಗಾಗಿ ಧರ್ಮ ನೀತಿಗಳು ಲಯವಾಗಿ ಹೋದ ನಂತರ ಅಲ್ಲಿ ಉಳಿಯುವುದಾದರೆ ಏನು? ಕಲಿಯುಗ ಅಂದರೆ ಹಾಗೆ, ಅಲ್ಲಿ ಧರ್ಮ ಅಳಿಯುವಂಥದ್ದು. ಅಲ್ಲಿ ಮತ್ತೆ ಏನು ಉಳಿಯುವುದು? ಆ ಸಮಯದಲ್ಲಿ ಜನರ ಶಕ್ತಿ ಸಾಮರ್ಥ್ಯಗಳು ಏನು? ಅವರ ಆಹಾರ ವಿಹಾರಗಳು ಏನು? ಅವರ ಆಯುರ್ ಪರಿಮಿತಿ ಎಷ್ಟು? ಅವರ ಉಡುಗೆ ತೊಡುಗೆಗಳು ಹೇಗಿರುತ್ತವೆ? ಇವೆಲ್ಲವನ್ನು ನಮಗೆ ತಿಳಿಸಿಕೊಡ್ಬೇಕು. ಯಾಕಂದರೆ ಅವರು ಭೂತ ಭವಿಷ್ಯತ್ ವರ್ತಮಾನ ಎಲ್ಲವನ್ನೂ ಹೇಳಲಿಕ್ಕೆ ಸಾಮರ್ಥ್ಯವಿರುವಂತಹ ಮಹಾಮುನಿಗಳಾಗಿದ್ದಾರೆ. ಹಾಗಿರುವಾಗ ಧರ್ಮರಾಜನಿಗೆ ಕುತೂಹಲ, ಹಾಗಾದರೆ ಕಲಿಯುಗದಲ್ಲಿ ಹೇಗಿರ್ಬೋದು ಅಂತ. ಆಗ ಹೇಳಿದಂತಹ ಆ ಧರ್ಮರಾಜನಿಗೆ ಹೇಳಿದಂತಹ ಮಾತು ಯಾವುದೆಂದರೆ, ಅಲ್ಲಿ ಅವರು ಧರ್ಮರಾಜನನ್ನು ಉದ್ದೇಶಿಸಿ ಹೇಳ್ತಾರೆ, ಅಲ್ಲಿ ಪ್ರಾರಂಭದಲ್ಲೇ ಹೇಳ್ತಾರೆ, ಪಾಪ ಭೂಯಿಷ್ಠವಾದಂತಹ ಕಲಿಯುಗದ ಕಡೆಯಲ್ಲಿ ನಡೆಯುವುದಾದಂತಹ ವಿಚಿತ್ರ ಸಂಗತಿಯನ್ನು ಸಾವಧಾನವ ಚಿತ್ತವಾಗಿ ಕೇಳುವವನಾಗು, ನೀನು ಉದ್ವೇಗಗೊಳ್ಳಬೇಡ. ಯಾಕಂದರೆ ಒಬ್ಬ ಸಾತ್ವಿಕನಿಗೆ ಆ ಬೇಡವಾದಂತಹ ವಿಚಾರಗಳನ್ನು ನೋಡುವುದಾಗಲಿ ಕೇಳುವುದಾಗಲಿ ಒಂದು ರೀತಿಯಾದಂತಹ ಉದ್ವೇಗ ಉಂಟಾಗ್ತದೆ. ಅಯ್ಯೋ, ಕೆಟ್ಟ ವಿಚಾರಗಳನ್ನು ಕೇಳುವಾಗ ನಮಗೆ ಬೇಸರ ಆಗ್ತದೆ. ಹಾಗಾಗಿ ನಾನು ಹೇಳುವಂಥ ವಿಚಾರವನ್ನು ಸಾವಧಾನವಾದಂಥ ಚಿತ್ತದಿಂದ ಕೇಳುವನಾಗು ಎಂಬುದರಲ್ಲಿ ಅಲ್ಲಿ ಹೇಳ್ತಾರೆ. ಕಲಿಯುಗದಲ್ಲಿ ಅಂದರೆ ಮೊದಲಾಗಿ ಕೃತಯುಗದಲ್ಲಿ ವೃಷಭರೂಪವಾದಂತಹ ಧರ್ಮವು 4 ಕಾಲುಗಳಿಂದ ಕೂಡಿದ್ದು ಮನುಷ್ಯನಲ್ಲಿ ಪೂರ್ಣ ರೂಪದಲ್ಲಿ ಇರುತ್ತದೆ. ಅದು ಪ್ರಥಮ ಯುಗದ ಧರ್ಮ. ಆಗ ಧರ್ಮ ಅಂತ ಹೇಳುವಂಥದ್ದಕ್ಕೆ ಯಾವುದೇ ರೀತಿಯಾದಂಥ ಚ್ಯುತಿ ಉಂಟಾಗುವುದಿಲ್ಲ. ಅದೇ ತ್ರೇತಾಯುಗವು ಬಂದಾಗ ಕಾಮ ಕ್ರೋಧಾದಿಗಳು ಮನುಷ್ಯನಲ್ಲಿ ನುಸುಳಿ ಅದರಿಂದ ಉಂಟಾಗುವ ಪಾಪವು ಚತುಷ್ಪಾದವಾದಂಥ ಅಂದರೆ 4 ಪಾದವುಳ್ಳಂಥ ವೃಷಭದ ಒಂದು ಪಾದವನ್ನು ತಿಂದು ಹಾಕುತ್ತದೆ. ಅಂದರೆ ಅಲ್ಲಿ ಧರ್ಮ ಅಂತ ಹೇಳುವಂಥದ್ದು ಒಂದು ಭಾಗ ಅಲ್ಲಿ ನಾಶವಾಗಿ ಹೋಗುತ್ತದೆ. ಹಾಗೆಯೇ ಮುಂದೆ ಚತುರ್ಥಾಂಶೇನ ಅಲ್ಲಿ ಹೇಳ್ತಾರೆ, ಚತುರ್ಥಾಂಶೇನ ಧರ್ಮಸ್ತು ಮನುಷ್ಯಾನುಪತಿಷ್ಯತಿ ಆಯುರ್ವೀರ್ಯ ಮತೋ ಬುದ್ಧಿರ್ಬಲಂ ತೇಜಸ್ಸ ಪಾಂಡವ ಮನುಷ್ಯಾಣ ಮನುಯುಗಂ ಸಹಸ್ರೀತಿ ನಿಬೋಧಮೇ. ಅಂದರೆ ಅಲ್ಲಿ ಮುಂದಿನ ಯುಗವಾದಂಥ ಕಲಿಯುಗಕ್ಕೆ ತಾಮಸ ಯುಗ ಅಂತ ಹೇಳ್ತಾರೆ. ಅದನ್ನು ಕಲಿಯುಗ ಅಂತಲೂ ಹೇಳ್ತಾರೆ, ತಾಮಸ ಯುಗವೆಂದರೂ ಹೇಳ್ತಾರೆ. ಅದಕ್ಕೆ ಮತ್ತೊಂದು ಹೆಸರಿದೆ, ಏನು? ಆ ಯುಗದಲ್ಲಿ 3 ಭಾಗ ಅಧರ್ಮವು. ಆಗ 3 ಭಾಗ ಅಂತೇಳುವಂಥದ್ದು ಅಧರ್ಮವಾಗಿ ಕೇವಲ ಒಂದು ಮಾರ್ಗ ಮಾತ್ರ ಅಲ್ಲಿ ಧರ್ಮವು ಉಂಟಾಗುವಂಥದ್ದು. ಆ ಧರ್ಮ ಬುದ್ಧಿ ಅಂತೇಳುವಂಥದ್ದು ಮನುಷ್ಯರಲ್ಲಿ ಇರುತ್ತದೆ. ಯುಧಿಷ್ಠಿರ, ಯುಗದಿಂದ ಯುಗವು ಧರ್ಮಕ್ಕೆ ಕ್ಷಯಿಸುವಂತೆ. ಅಂದರೆ ಪ್ರಥಮ ಯುಗದಲ್ಲಿ ಧರ್ಮ ಅಂತೇಳುವಂಥದ್ದು 4 ಪಾದದಲ್ಲೂ, ಎರಡನೇ ಯುಗದಲ್ಲಿ ಆ ಧರ್ಮ ಅಂತೇಳುವಂಥದ್ದು 3 ಪಾದದಲ್ಲೂ, ಮೂರನೇ ಯುಗದಲ್ಲಿ ಅದು 2 ಪಾದದಲ್ಲೂ, ನಾಲ್ಕನೇ ಯುಗದಲ್ಲಿ ಅದು 3 ಪಾದ ಅಲ್ಲಿ ಕ್ಷಯವಾಗುವಂಥದ್ದು. 3 ಪಾದ ಅಂತೇಳುವಂಥದ್ದು, ಒಂದೇ ಪಾದ ಧರ್ಮ ಅಂತೇಳುವಂಥದ್ದು ಉಳಿಯುತ್ತದ್ದು. ಹಾಗಾಗಿ ಅಲ್ಲಿ ಧರ್ಮವು ಕ್ಷಯಿಸುವಂತೆ ಮನುಷ್ಯರ ಆಯುಷ್ಯ, ವೀರ್ಯ, ಬುದ್ಧಿ, ಬಲ, ತೇಜಸ್ಸು ಇವುಗಳು ಕೂಡ ಕ್ಷಯಿಸುತ್ತಾ ಹೋಗುತ್ತದೆ. ಅಲ್ಲದೆ ನಾವಿಲ್ಲಿ ತಿಳ್ಕೊಳ್ಬೇಕು ಮನುಷ್ಯರು ಅಧಾರ್ಮಿಕವಾದಂಥ ಹಾಗೆ ಅವರ ಆಯುಷ್ಯವೂ ಕೂಡ ಅಲ್ಲಿ ಕ್ಷೀಣಿಸುತ್ತಾ ಹೋಗುತ್ತದೆ, ಕಡಿಮೆಯಾಗುತ್ತದೆ. ರಾಜಾನೋ ಬ್ರಾಹ್ಮಣೋ ವೈಶ್ಯಾಃ ಶೂದ್ರಶ್ಚೈವ ಯುಧಿಷ್ಠಿರಃ ವ್ಯಾಜ್ಯೈ ಧರ್ಮಂ ಚರಿಷ್ಯಂತಿ ಧರ್ಮವೇ ತಂಸಿಕಾ ನರಃ ಅಂತೇಳಿ. ಕಲಿಯುಗದ ಕಡೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರು ನೆಪ ಮಾತ್ರಕ್ಕೆ ಧರ್ಮವನ್ನು ಆಚರಿಸುತ್ತಾರೆ, ತೋರ್ಪಡಿಕೆಗೆ ಮಾತ್ರ. ಜಪಕ್ಕೆ ಕುಳಿತುಕೊಳ್ಳೋದಾಗಲಿ, ಪೂಜೆ ಪುನಸ್ಕಾರಗಳನ್ನು ಮಾಡಲಿ, ಮಾತನಾಡುವುದಾಗಲಿ, ಮನಸ್ಸಿನಲ್ಲಿ ಒಂದು ರೀತಿಯಾದಂಥ ಧರ್ಮಯುತ ಮಾತಾಡ್ತಾರೆ, ಆದರೆ ಆಚರಣೆಯಲ್ಲಿ ಇಲ್ಲ. ಹಾಗೆ ಹೊರಗೊಂದು ಒಳಗೊಂದು ಅಂತಹ ಬುದ್ಧಿ ಆ ಸಂದರ್ಭದಲ್ಲಿ ಇರುತ್ತದೆ. ಸಾಮಾನ್ಯವಾಗಿ ಕಲಿಯುಗದ ಜನರೆಲ್ಲರೂ ಧರ್ಮದ ಸೋಗಿನಲ್ಲಿ ತಮ್ಮ ತಮ್ಮ ಜನರನ್ನೇ ನಂಬಿಸಿ ಮೋಸ ಮಾಡುತ್ತಿರುತ್ತಾರೆ. ಸರ್ವರು ಅಸತ್ಯ ಭಾಷಿಗಳೇ ಆಗಿರುವುದರಿಂದ ಅವರ ಆಯುಷ್ಯ ಅಂತೇಳುವಂಥದ್ದು ಕ್ಷೀಣವಾಗಿರುತ್ತದೆ. ಅವರು ಅಲ್ಪಾಯುಗಳು ಆಗಿರುವುದರಿಂದ ಅವರಿಗೆ ವಿದ್ಯೆಯೂ ಕೂಡ ಪರಿಪೂರ್ಣತೆ ಬರುವುದಿಲ್ಲ. ಯಾಕಂದರೆ ಸ್ವಲ್ಪ ವರ್ಷದಲ್ಲಿ ಯಾವ ರೀತಿಯಾದ ವಿದ್ಯೆಯನ್ನು ಕಲೀಲಿಕ್ಕೆ ಸಾಧ್ಯ ಉಂಟು? ಹಾಗಾಗಿ ಕಲಿಯುಗದಲ್ಲಿ ಯಾರೂ ಕೂಡ ಪರಿಪೂರ್ಣ ವಿದ್ಯೆಯನ್ನು ಪಡೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಪರಿಪೂರ್ಣ ವಿದ್ಯೆಯಿಲ್ಲದ ಅವರು ವಿನಯ ಸಂಪನ್ನರೂ ಆಗುವುದಿಲ್ಲ. ಯಾಕಂದರೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅಂತ ಗೊತ್ತಾದರೆ ತಾನೇ ಅಲ್ಲಿ ವಿನಯ ಸಂಪನ್ನರಾಗಲಿಕ್ಕೆ ಸಾಧ್ಯ. ಅದೇ ಗೊತ್ತಿಲ್ಲದಿದ್ದರೆ ಅವರು ಹೇಗೆ ಆಗಲಿಕ್ಕೆ ಸಾಧ್ಯ? ಅದನ್ನು ಹೇಳುವಂಥದ್ದು. ಅಲ್ಪವಿದ್ಯೆಯಿಂದಲೇ ಮಹಾಗರ್ವಿಗಳಾಗ್ತಾರೆ. ಅಲ್ಪವಿದ್ಯಾ ಮಹಾಗರ್ವಿ ಕುರೂಪಿ ಬಹುಚೇಷ್ಟಿತ ಅಂತ ಅದನ್ನೇ ಮಾರ್ಕಂಡೇಯ ಮಹರ್ಷಿಗಳು ಹೇಳುವಂಥದ್ದು. ಅಲ್ಪವಿದ್ಯೆಯಿಂದಲೇ ತಮ್ಮ ಜೀವನವನ್ನು ಹೊರೆಯುತ್ತಾ ಅವರು ಮಹಾಲೋಭಿಗಳಾಗುತ್ತಾರೆ. ಅವರಿಗೆ ಸರಿಯಾದಂಥ ಜ್ಞಾನ ಅಂತೇಳುವಂಥದ್ದು ಆ ಕಲಿಯುಗದಲ್ಲಿ ಇರುವುದಿಲ್ಲ. ಹಾಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸಂಕೀರ್ಯಂತ ಪರಸ್ಪರಂ ಶೂದ್ರತುಲ್ಯ ಭವಿಷ್ಯಂತಿ ತಪಃ ಸತ್ಯ ವಿವರ್ಜಿತಾ ಅಂತ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ತಪಸ್ಸಿನಿಂದಲೂ ಸತ್ಯದಿಂದಲೂ ವಿವರ್ಜಿತರಾಗಿ ಪರಸ್ಪರ ಸಂಕೀರ್ಣರಾಗಿ ವರ್ಣೋಚಿತವಾದಂಥ ಕಟ್ಟುಪಾಡುಗಳನ್ನು ತೊರೆದು ಅಲ್ಲಿ ಶೂದ್ರರಾಗುತ್ತಾರೆ. ಕೇವಲ ಹುಟ್ಟಿನಿಂದ ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯವಿಲ್ಲ. ಬ್ರಾಹ್ಮಣರಾಗಬೇಕಾದ್ರೆ ಅವರು ಷಟ್ಕರ್ಮಗಳನ್ನು ಆಚರಿಸಬೇಕು. ಅವರು ಷಟ್ಕರ್ಮಗಳಲ್ಲಿ ಒಂದೇ ಒಂದು ಕರ್ಮವನ್ನು ಆಚರಿಸದೆ ಶೂದ್ರರಿಗೆ ಸಮಾನರಾಗುತ್ತಾರೆ. ಇಷ್ಟು ಮಾತ್ರವಲ್ಲ, ಕೀಳು ಜಾತಿಯವರು ಮಧ್ಯಮ ಜಾತಿಯವರಿಗೆ ಉಚಿತವಾದಂಥ ಕರ್ಮಗಳನ್ನು ಮಾಡುವಂಥದ್ದು, ಮಧ್ಯಮ ಜಾತಿಯವರು ಕೀಳು ಜಾತಿಯವರಿಗೆ ಉಚಿತವಾದಂಥ ಕರ್ಮಗಳನ್ನು ಮಾಡುತ್ತಾರೆ. ಲೋಕದಲ್ಲಿ ಈ ವಿಧವಾದಂತಹ ವೈಪರೀತ್ಯಗಳನ್ನು ನಾವು ಕಲಿಯುಗದಲ್ಲಿ ಕಾಣಬಹುದು. ಅದರಂತೆ ಆಗಿನ ಕಾಲದಲ್ಲಿ ಪುರುಷರು ಪತ್ನಿಯ ವಾಕ್ಯ ಪರಿಪಾಲಕರಾಗಿರುತ್ತಾರೆ. ಹಿಂದೆ ಗೃಹಲಕ್ಷ್ಮಿ ಅಂತೇಳಿ ಅವಳಿಗೆ ಗೃಹವನ್ನು ಅಥವಾ ಮನೆಯೊಳಗೆ ಮಾತ್ರ ಅವಳು ಹೇಗೆ ಅದನ್ನು ಚೆನ್ನಾಗಿಟ್ಟುಕೊಳ್ಬೇಕು, ಗೃಹ ಪರಿಪಾಲನೆ ಮಾಡುವುದು ಮಾತ್ರ. ಆದರೆ ಎಲ್ಲವೂ ಕೂಡ ಅಲ್ಲಿ ಪತಿ ಹೇಳಿದಂತೆ ನಡೆಯುತ್ತಿತ್ತು. ಆದರೆ ಈ ಕಲಿಯುಗದಲ್ಲಿ ಹಾಗಲ್ಲ. ಆ ಪತಿಯು ಹೆಂಡತಿ ಹೇಳಿದಂತೆ ಹೆಂಡತಿಯ ಮಾತನ್ನು ಶಿರಸ ವಹಿಸಿ ನಡೆಸಿಕೊಡುವಂಥದ್ದು, ಹೆಂಡತಿಗೆ ಭಯವನ್ನು ಪಡುವಂಥದ್ದು ಇದನ್ನು ನಾವು ಕಾಣ್ಬೋದು. ತಮ್ಮ ಪತ್ನಿಯರನ್ನು ಸ್ವಲ್ಪ ಹೊತ್ತು ಕೂಡ ಬಿಟ್ಟಿರಲು ಪುರುಷರು ಸಿದ್ಧರಿಲ್ಲ. ಯಾಕೋ ಸಂಶಯ ಅವರಿಗೆ, ತಮ್ಮ ಹೆಂಡತಿ ಏನಾದರೂ ದಾರಿ ತಪ್ತಾಳೋ, ಏನೋ ತೊಂದರೆ ಆಗ್ತದೋ, ಈ ರೀತಿಯಾಗಿ ಅವಳ ಮೇಲೆ ಸಂಪೂರ್ಣವಾಗಿ ಕಣ್ಣುಗಾವಲು ಹಾಕುವಂಥದ್ದು, ಅವಳ ಮೇಲೆ ಸಂಶಯವನ್ನು ವ್ಯಕ್ತಪಡಿಸುವುದು. ಅದೇ ರೀತಿ ಮನುಷ್ಯರು ಮತ್ಸ್ಯಾಹಾರಿಗಳಾಗ್ತಾರೆ. ಆಗ 190% ಜನರು ಎಲ್ಲರೂ ಕೂಡ ಮಾಂಸಾಹಾರವನ್ನು ಮಾಡುವಂಥದ್ದು ನಾವು ಕಾಣ್ತೇವೆ. ಗೋಕ್ಷೀರವನ್ನು ಕುಡಿಯಲು ಆ ಸಂದರ್ಭದಲ್ಲಿ ಗೋವುಗಳೇ ಇರುವುದಿಲ್ಲ. ಈಗಾಗಲೇ ನೋಡಿದ್ದೇವೆ ನಾವು. ಈಗ ಗೋವುಗಳನ್ನು ಸಾಕುವುದೇ ಜನರು ಕಡಿಮೆ ಆಗಿದೆ. ಎಲ್ಲೋ ಅಲ್ಪ ಸ್ವಲ್ಪ ಜನರು ಮಾತ್ರ ಗೋವುಗಳನ್ನು ರಕ್ಷಣೆ ಮಾಡುವುದು. ಹಾಗಾದರೆ ಹಾಲಿಗೆ ಏನು ಮಾಡ್ತಾರೆ? ಆಡು ಮತ್ತು ಕುರಿಗಳ ಹಾಲನ್ನು ಆಗ ಕುಡಿಯುವಂಥ ಸಂದರ್ಭ. ವೃತಾನುಷ್ಠಾನ ಪರರಾದವರು ಆಗಿನ ಕಾಲದಲ್ಲಿ ಲೋಪ ಪರವಶರಾಗುತ್ತಾರೆ. ನಾವು ವೃತಗಳನ್ನು ಮಾಡುವುದು ಯಾಕೆ? ನಾವು ನಮ್ಮ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಬೇಕು, ಧಾರ್ಮಿಕವಾಗಿರಬೇಕು ಅಂತ. ಆದರೆ ಆ ವೃತಾನುಷ್ಠಾನ ಅಂತ ಹೇಳುವಂಥದ್ದು ಅಂಥವರು ಲೋಪಪರರಾಗುತ್ತಾರೆ. ಅವರಿಗೆ ಶ್ರದ್ಧೆ ಅಂತೇಳುವಂಥದ್ದು ಇರುವುದಿಲ್ಲ. ತೋರ್ಪಡಿಕೆಗೆ ಮಾತ್ರ ವೃತವನ್ನು ಆಚರಿಸುವಂಥದ್ದು. ಹಾಗಾಗಿ ಅನನ್ಯೋ ಪರಿಮಿಷ್ಣತ್ತು ಹಿಂಸೆಯಂತಶ್ಯಮಾನವಃ ಅಜಪ ನಾಸ್ತಿಕಾಹಸ್ತೇನ ಭವಿಷ್ಯಂತಿ ಯುಗಕ್ಷಯೇ. ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗುವುದಿಲ್ಲ, ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡುವುದೇ ಮನುಷ್ಯರು ಸದಾ ಆಸಕ್ತರಾಗಿರ್ತಾರೆ. ನಮಗೆ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟು ಏನೂ ಆಗಬೇಕಾಗಿಲ್ಲ, ಆದರೂ ಅವನಿಗೆ ತೊಂದರೆಯನ್ನು ಕೊಟ್ಟು ನಾವು ಸಂತೋಷವನ್ನು ಪಡುವಂಥದ್ದು. ಅದನ್ನು ನಾವು ವಿಘ್ನ ಸಂತೋಷಿಗಳು ಅಂತ ಹೇಳುವಂಥದ್ದು. ಇನ್ನೊಬ್ಬನಿಗೆ ಭಯ ಉಂಟಾದಾಗ, ಅವನಿಗೆ ನೋವುಂಟಾದಾಗ, ಅವನಿಗೆ ತೊಂದರೆಯನ್ನು ಕೊಟ್ಟಾಗ ನಮಗೇನೋ ಮನಸ್ಸಿನಲ್ಲಿ ಖುಷಿ. ಈ ರೀತಿಯಾದಂತಹ ಸಂದರ್ಭವನ್ನು ನಾವು ಕಲಿಯುಗದಲ್ಲಿ ಕಾಣಬಹುದು. ಹಾಗಾಗಿ ದೈವ ಭಕ್ತಿಯಾಗಲಿ ಮನುಷ್ಯರಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ನಾಸ್ತಿಕರು, ಕಳ್ಳರು, ಸುಳ್ಳರು, ಮೋಸಗಾರರು ಆ ಸಂದರ್ಭದಲ್ಲಿ ಆಗಿರುತ್ತಾರೆ. ಹಾಗಾಗಿ ಪಿತಾ ಪುತ್ರಸ್ಯ ಭೋಕ್ತಾ ಚ ಪಿತುಃ ಪುತ್ರಸ್ತಥೈವ ಚ ಅತಿಕ್ರಾಂತಾನಿ ಭೋಜ್ಯಾನಿ ಭವಿಷ್ಯಂತಿ ಯುಗಕ್ಷೇ. ತಂದೆಗೆ ಸಂಬಂಧಿಸಿದ ವಸ್ತುಗಳನ್ನು ಮಗನು, ಮಗನಿಗೆ ಸಂಬಂಧಿಸಿದ ವಸ್ತುಗಳನ್ನು ತಂದೆಯು. ಯಾವ ವಿಧವಾದಂಥ ಕಟ್ಟುಪಾಡುಗಳಾಗಲಿ ನೀತಿ ನಿಯಮಗಳಾಗಲಿ ಇಲ್ಲದೆ ಉಪಪುಂಜಿಸುತ್ತಿರುತ್ತಾರೆ. ತ್ಯಾಜ್ಯ ವಸ್ತುಗಳು ಕೂಡ ಅದು ಉಪಯೋಗಕ್ಕೆ ಬರುವಂಥದ್ದಾಗ್ತದೆ. ನಿಜವಾಗಿ ಅದು ತ್ಯಜಿಸಬೇಕಾಗಿತ್ತು, ಆದರೆ ಅದನ್ನು ಉಪಯೋಗಿಸುತ್ತಾರೆ. ಇಂತಹ ಸಂದರ್ಭ ಕಲಿಯುಗದಲ್ಲಿ ಬರ್ತದೆ. ಪುತ್ರ ಪಿತೃವಧಂ ಕೃತ್ವ ಪಿತಾ ಪುತ್ರವಧಂ ತಥಾ ನಿರುದ್ವೇಗೋ ಬೃಹದ್ವಾದಿ ನ ನಿಂದ ಮುಫಲ ಪಶ್ಯತೆ ಅಂತ. ಅಂದರೆ ಆಗಿನ ಕಾಲದಲ್ಲಿ ತಂದೆಯು ಮಗನನ್ನು, ಮಗನು ತಂದೆಯನ್ನು ಕೊಲ್ಲುವಂತಹ ಪ್ರಸಂಗಗಳು ಅನೇಕವಾಗಿರುತ್ತದೆ. ನೋಡಿ, ಈಗಾಗಲೇ ಆ ಕಾರ್ಯ ಪ್ರಾರಂಭ ಆಗಿದೆ. ಈಗ ಕಲಿಯುಗ ಅಂತ ಹೇಳುವಂಥದ್ದು ಪ್ರಥಮ ಪಾದದಲ್ಲಿ. ಈಗಲೇ ನಾವು ಆ ವಿದ್ಯಮಾನಗಳನ್ನು ಪತ್ರಿಕೆಗಳಲ್ಲೂ ಮಾಧ್ಯಮಗಳಲ್ಲೂ ಈಗ ಕೇಳ್ತಾ ಇದ್ದೇವೆ. ತಂದೆಯನ್ನು ಮಗ ಕೊಲ್ಲುವುದು, ಮಗನನ್ನು ತಂದೆ ಕೊಲ್ಲುವುದು. ಆದರೆ ಇದು ಆಕಸ್ಮಿಕವಾಗಿ ಆಗುವಂಥದ್ದಲ್ಲ, ಗೊತ್ತಿದ್ದೇ ದುರಾಸೆಗಾಗಿ ಮಾಡುವಂತಹ ಕಾರ್ಯಗಳು. ಆದರೆ ಅವರಿಗೆ ಹೀಗೆ ಮಾಡಿದ ಮೇಲೂ ಕೂಡ ಸ್ವಲ್ಪವೂ ಮನಸ್ಸಿನಲ್ಲಿ ಆ ಪರಿತಾಪ ಅಂತ ಹೇಳುವಂಥ, ಅಯ್ಯೋ ನನ್ನಿಂದ ಒಂದು ಪ್ರಮಾದ ಆಯಿತು, ನನ್ನ ಮಗನನ್ನು ಕೊಂದೆ ಅಥವಾ ತಂದೆಯನ್ನು ಕೊಂದೆ, ಈ ಪರಿತಾಪ ಅಂತೇಳುವಂಥದ್ದು ಲವಲೇಶವು ಆ ಸಂದರ್ಭದಲ್ಲಿ ಇರುವುದಿಲ್ಲ. ಹಾಗಾಗಿ ಮಗನ ಮೇಲಾಗಲಿ ಸೇಡು ತೀರಿಸಿಕೊಂಡ ನಂತರ ಅವರು ಕೃತಕೃತ್ಯರಾದರೆಂದೇ ಭಾವಿಸುತ್ತಾರೆ. ನನ್ನಿಂದ ಒಳ್ಳೆಯ ಕೆಲಸ ಆಯಿತು ಅಂತಲೇ ಅವರು ಭಾವನೆ ಮಾಡ್ತಾರೆ. ಅವರು ಸಮಾಜದಲ್ಲಿ ಯಾವುದೇ ವಿಧವಾದ ನಿಂದನೆಗೂ ಪಾತ್ರರಾಗುವುದು. ಅವರೇನೋ ಕರ್ಮ ಮಾಡಿದರು, ಆದರೆ ಸಮಾಜವು ಅವರನ್ನು ತಿರಸ್ಕರಿಸುವುದಿಲ್ಲ. ಯಾಕಂದರೆ ಹಣದ ಪ್ರಭಾವ, ಅವರು ಶ್ರೇಷ್ಠವಾಗಿರ್ತಾರೆ. ಅಂಥವರಿಗೆ ಭಯಪಡುವಂಥದ್ದು ನಾವೀಗ ಕಾಣ್ತೇವೆ. ಲೋಕದಲ್ಲಿ ರೌಡಿಗಳಿಗೆ, ಇಂಥವರಿಗೆ ನಾವು ಭಯಪಡುವಂಥದ್ದು, ಅವರನ್ನು ಕರೆದು ಗೌರವ ಕೊಡುವಂಥದ್ದು, ಇದನ್ನೆಲ್ಲ ನಾವು ಕಲಿಯುಗದಲ್ಲಿ ಕಾಣುವಂಥದ್ದು. ಅದನ್ನು ಮಾರ್ಕಂಡೇಯ ಮಹರ್ಷಿಗಳು ಅಂದು ಧರ್ಮರಾಜನಿಗೆ ಹೇಳಿದ್ದಾರೆ. ಹಾಗಾಗಿ ಪ್ರಾಯಶಃ ಕೃಪಣಾನಾಂ ಹಿ ತಥಾ ಬಂಧು ಮತಾಮಪಿ ವಿಧವಾನಂ ಚ ವಿತ್ತಾನಿ ಹರಿಷ್ಯಂತೀಗ ಮಾನವಃ. ನಾವು ಸಾಮಾನ್ಯವಾಗಿ ಮನುಷ್ಯನಿಗೆ ಮಾನವೀಯತೆ ಅಂತ ಹೇಳುವಂಥದ್ದು ಬೇಕು, ಆದರೆ ಆ ಕಾಲದಲ್ಲಿ ಆ ಮಾನವೀಯತೆ ಅಂತ ಹೇಳುವಂಥ ಶಬ್ದಕ್ಕೆ ಬೆಲೆಯೇ ಇಲ್ಲ ಆಗ್ತದೆ. ಜನರು ವಿಧವೆಯರ ಸಂಪತ್ತನ್ನು, ಹಾಗಾಗಿ ಮತ್ತು ಕಷ್ಟದಲ್ಲಿರುವ ಸಂಪತ್ತನ್ನು, ಮಕ್ಕಳಿಲ್ಲದವರನ್ನು ಹಾಗೂ ಇವರ ಸ್ವತ್ತುಗಳನ್ನು ಅಪಹರಿಸಲಿಕ್ಕೆ ಅಲ್ಲಿ ಹೊಂಚಿ ಹಾಕುವಂಥದ್ದು. ದೀನ ದಲಿತ ದುರ್ಬಲರನ್ನು ರಕ್ಷಿಸಬೇಕಾದ್ದು ನಮ್ಮ ಕರ್ತವ್ಯ, ಆದರೆ ಅಂಥವರ ಸ್ವತ್ತನ್ನು ಅಪಹರಿಸುವಲ್ಲಿ ಜನರು ಹೊಂಚು ಹಾಕಿ ಕಾಯ್ತಾ ಇರ್ತಾರೆ. ಅದನ್ನೇ ಅವರು ಅಪೇಕ್ಷೆಯನ್ನು ಮಾಡ್ತಾರೆ. ಅಲ್ಪವೀರ್ಯರು, ಅಲ್ಪವಿದ್ಯೆವುಳ್ಳವರು, ಅಸೂಯಾಪರರು, ದಾಂಭಿಕರು ಆದ ಬ್ರಾಹ್ಮಣರು ಹೆಚ್ಚು ಸಂಖ್ಯೆಯಲ್ಲಿ ಇದ್ದು ದುಷ್ಟರಿಂದಲೂ ಪಾಪಿಷ್ಟರಿಂದಲೂ ದಾನವನ್ನು ಪ್ರತಿಗ್ರಹ ಮಾಡಲು ಅಲ್ಲಿ ಸ್ವಲ್ಪವಾದರೂ ಹಿಂಜರಿಯುವುದಿಲ್ಲ. ಬ್ರಾಹ್ಮಣನ ಕರ್ತವ್ಯ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಒಂದು ದಾನವನ್ನು ಸ್ವೀಕಾರ ಮಾಡಬೇಕಾದರೂ, ದಾನವನ್ನು ಕೊಡಬೇಕಾದರೂ ಅದಕ್ಕೊಂದು ಅರ್ಹತೆ ಅಂತ ಹೇಳಬೇಕು. ಅಪಾತ್ರ ದಾನವೂ ಆಗಬಾರ್ದು. ಅಂದರೆ ಬ್ರಾಹ್ಮಣ ಆದವನು ದಾನವನ್ನು ಕೊಡಬೇಕು, ದಾನವನ್ನು ತೆಗೆದುಕೊಳ್ಬೇಕು. ಕೇವಲ ತೆಗೆದುಕೊಳ್ಳುವುದು ಮಾತ್ರ ಅಲ್ಲ. ಹಾಗಿರುವಾಗ ಈ ಸಮಯದಲ್ಲಿ ಕಲಿಯುಗದಲ್ಲಿ ಯಾವುದೇ ನಿಷ್ಠೆ ನಿಯಮಗಳನ್ನು ಮಾಡದೆ ದಾನವನ್ನು ಯಾಕೆ ತೆಗೆದುಕೊಳ್ಬೇಕು? ತೆಗೆದುಕೊಂಡ ನಂತರ ಅನುಷ್ಠಾನಗಳನ್ನು ಮಾಡಬೇಕು. ಯಾವುದೇ ರೀತಿಯಾದಂಥ ಅನುಷ್ಠಾನವನ್ನು ಮಾಡದೆ ಕೇವಲ ಅದನ್ನೊಂದು ವೃತ್ತಿಯಿಂದಲೇ ಮಾಡುವಂಥದ್ದು, ಧನ ಸಂಪಾದನೆಗಾಗಿ ಹಪಹಪಿಸುವಂಥದ್ದು, ಇಂಥ ಕಾರ್ಯಗಳು ಅಲ್ಲಿ ಕಲಿಯುಗದಲ್ಲಿ ನಡೆಯುತ್ತದೆ. ದಾನ ಪಡೆಯುವುದಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳುವುದಕ್ಕಾಗಿ ಬದಲಾಗಿ ದಾನಿಯನ್ನೇ ಬಹಳವಾಗಿ ಹೊಗಳುವಂಥದ್ದು. ಯಾಕಂದರೆ ಇನ್ನೂ ಹೆಚ್ಚು ದಾನವನ್ನು ಕೊಡಲಿ. ಆ ದಾನಿಯಾದರೂ ಇನ್ನೂ ಹೆಚ್ಚು ದಾನ ಪಡೆದು ಕೊಟ್ಟರೂ ಕೂಡ ಅಲ್ಲಿ ಬ್ರಾಹ್ಮಣರನ್ನು ಅಲ್ಲಿ ಗೌರವದಿಂದ ಕಾಣುವುದಿಲ್ಲ, ಆ ತಿರಸ್ಕಾರದಿಂದಲೇ ಕಾಣುವಂಥದ್ದು. ಶ್ರದ್ಧೆಯಿಂದ ಆತ ದಾನ ಮಾಡುವುದಿಲ್ಲ. ಇದನ್ನು ನಾವು ಕಲಿಯುಗದಲ್ಲಿ ಕಾಣ್ತೇವೆ. ಹಾಗೆ ಮುಂದೆ ಈ ಕಲಿಯುಗ ಅಂತ ಹೇಳುವಂಥದ್ದು ಬಹಳ ದುಷ್ಕೃತವಾದಂಥದ್ದು, ಬಹಳ ಕಷ್ಟಕರವಾದಂಥದ್ದು. ಆಗ ನ ಕನ್ಯಾ ಯಾಚತೆ ಕಶ್ಚಿನ್ ನಾಪಿ ಕನ್ಯಾ ಪ್ರದೀಯತೆ ಸ್ವಯಂಗ್ರಾಹ ಭವಿಷ್ಯಂತಿ ಯುಗಾಂತೆ ಸಮುಪಸ್ಥಿತೇ ಅಂತ. ಕಲಿಯುಗದ ಕಡೆಯಲ್ಲಿ ಕನ್ಯಾದಾನ, ಕನ್ಯಾವರಣಗಳೆಂಬ ಶಬ್ದಗಳೇ ಅಲ್ಲಿ ಕಾಣುವುದಿಲ್ಲ. ನಾವೀಗೆಲ್ಲ ಮದುವೆ ಆಗೋದಾದರೆ ಒಂದು ಕನ್ಯೆಯನ್ನು ನೋಡಿ ಯೋಗ್ಯವಾದ ನಮ್ಮ ಕುಟುಂಬಕ್ಕೆ ಅದು ಆಗ್ತದೋ ನಮ್ಮ ಮನತನಕ್ಕೆ ಹೊಂದಾಣಿಕೆ ಆಗ್ತದೋ ಆ ಕುಟುಂಬದ ಹಿನ್ನೆಲೆಯನ್ನು ಸಂಸ್ಕಾರ ಉಂಟು ಇಲ್ಲವ ಇತ್ಯಾದಿಗಳನ್ನೆಲ್ಲ ವಿಮರ್ಶೆ ಮಾಡಿ ಯೋಗ್ಯಳಾದಂಥ ಕನ್ಯೆಯನ್ನು ನಾವು ಹೋಗಿ ವರ್ಣ ಮಾಡುವುದನ್ನು ಕಾಣ್ತೀವಿ. ಆದರೆ ಕಲಿಯುಗದಲ್ಲಿ ಇದು ಶಬ್ದಗಳು ಈಗಾಗಲೇ ಅದು ಹೊರಟು ಹೋಗಿದೆ, ಹೊರಟು ಹೋಗಲಿಕ್ಕೆ ಪ್ರಾರಂಭವಾಗಿದೆ. ಯೋಗ್ಯನಾದಂಥ ವರನಿಗೆ ಹುಡುಕಿ ಅವನಿಗೆ ಕೊಟ್ಟು ಲಗ್ನ ಮಾಡಲು ಆಗ ಯಾರೂ ಯತ್ನಿಸುವುದಿಲ್ಲ. ಅವರವರೇ ನೋಡಿಕೊಳ್ಳಿ, ನಮಗೆ ಖರ್ಚು ಉಳಿಯಿತು, ನಮಗೆ ಯಾಕೆ ತಲೆ ಬೀಸಿ, ಈ ರೀತಿ ಚಿಂತನೆಗೆ ಜನರು ಒಳಪಡ್ತಾರೆ. ಹಿಂದೆಲ್ಲ ಯಾರಾದರೂ ಒಬ್ಬಳು ಮದುವೆ ಮಾಡಿದ್ದು ಅಥವಾ ತಾನಾಗೆ ಮದುವೆ ಆದಳು ಅಂತಾದರೆ ಅವಳು ಸಮಾಜದ ನಿಂದನೆಗೆ ಕಾರಣರಾಗ್ತಿತ್ತು, ಸಮಾಜ ಅವರನ್ನು ಬಹಿಷ್ಕರಿಸ್ತಿತ್ತು. ಆದರೆ ಇದು ಸಮಾಜದಲ್ಲಿ ಈಗ ಅದೇ ಪ್ರತಿಷ್ಠೆಯ ವಿಚಾರವಾಗುತ್ತದೆ. ಕಾರಣ ನೋಡಿ, ಡಾಕ್ಟರ್ ಆದವರು ಡಾಕ್ಟರನ್ನು ಮದುವೆ ಆಗೋದು, ಆಗ ಜಾತಿ ಅಂತ ಹೇಳುವಂಥದ್ದು ಬರುವುದಿಲ್ಲ. ಇಂಜಿನಿಯರ್ ಆದವರು ಇಂಜಿನಿಯರನ್ನು ಮದುವೆ ಆಗುವಂಥದ್ದು. ಇವೇ ಜಾತಿಗಳಾಗಿದೆ ಹೊರತು ಈ ಇರುವಂತಹ ಈ ನಾಲ್ಕು ವರ್ಣಗಳಿಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಬೆಲೆ ಅಂತ ಹೇಳುವಂಥದ್ದು ಆ ಸಂದರ್ಭದಲ್ಲಿ ಇಲ್ಲ. ಪ್ರೌಢೆಯರಾದ ಸ್ತ್ರೀಯರೇ ತಮಗೆ ಬೇಕಾದಂಥ ಪುರುಷರನ್ನು ಜಾತಿ ಕುಲ ಮತಾಚಾರಗಳ ವಿವೇಚನೆ ಇಲ್ಲದೆ ಆರಿಸಿಕೊಳ್ಳುತ್ತಾರೆ. ಇದು ಕಲಿಯುಗದಲ್ಲಿ ಮುಂದೆ ನಾವು ಕಾಣಬಹುದು. ಹಾಗೆ ಕಲಿಯುಗದ ಪ್ರಭಾವ ಅದು ಎಷ್ಟು ಅಂತ ಹೇಳಿದರೆ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯಾನ ಶಿಷ್ಯಂತಿ ಜನಾಧಿಪ ಏಕವರ್ಣಸ್ತಥಾಲೋಕ್ಯು ಭವಿಷ್ಯಂತಿ ಯುಗಕ್ಷಯೇ. ವರ್ಣ ಸಂಕರ್ಯದಿಂದಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವಿಧವಾದಂಥ ವರ್ಣಾಶ್ರಮಗಳು ಸಂಪೂರ್ಣವಾಗಿ ಅಳೆದು ಹೋಗ್ತವೆ. ಈಗ ಹೇಳಲಿಕ್ಕಾದರೂ ಭಯಪಡಾದರೂ ನಾವು ಮಾಡಿಕೊಳ್ತೇವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ. ಆಗ ಬ್ರಾಹ್ಮಣ ಅಂದರೆ ಯಾರು ಅಂತ ಕೇಳುವ ಪರಿಸ್ಥಿತಿ ಬರ್ತದೆ, ವೈಶ್ಯ ಅಂದರೆ ಯಾರು ಅಂತ ಹೇಳುವ ಪರಿಸ್ಥಿತಿ ಬರ್ತದೆ. ಆಗ ಜಾತಿ ಅಂತ ಹೇಳುವಂಥದ್ದು ಇಲ್ಲ. ಆಗ ಉಳಿದದ್ದು ಎರಡೇ ಜಾತಿ, ಒಂದು ಗಂಡು ಮತ್ತು ಹೆಣ್ಣು ಅಂತೇಳುವ ಎರಡೇ ಜಾತಿ. ಅದನ್ನು ಪ್ರತಿಪಾದನೆ ಮಾಡುವ ಸಂದರ್ಭ ಈಗಲೂ ನಾವು ಕಾಣ್ತೇವೆ, ಅದು ಪರಿಪಾಠ ಈಗ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಸಂಪೂರ್ಣವಾಗಿ ಅದು ಅಳಿದು ಹೋಗುತ್ತದೆ. ಕಲಿಯುಗದ ಅಂತ್ಯದ ವೇಳೆಗೆ ಪ್ರಪಂಚದಲ್ಲಿ ಪುರುಷ ಜಾತಿ ಸ್ತ್ರೀ ಜಾತಿಗಳೆಂಬುದೇ ಎರಡು ಉಳಿಯುವಂಥದ್ದು. ಧರ್ಮದ ಸಂಪರ್ಕವೇ ಇಲ್ಲದ ಅವರು ಕೇವಲ ನಿದ್ರಾಹಾರ ಮೈಥುನಾದಿಗಳಿಂದ ಅವರು ಸಂತುಷ್ಟರಾಗಿ ಪಶು ಸಮಾನರಾಗಿರುತ್ತಾರೆ. ಪಶುಗಳಿಗೆ ಹಾಗೆ, ಅವುಗಳಿಗೆ ತಂದೆ ತಾಯಿ ಯಾರು, ಮಕ್ಕಳು ಯಾರು, ಹೆಂಡತಿ ಯಾರು ಎಂದು ಗೊತ್ತಿಲ್ಲ. ಕೇವಲ ಅವುಗಳು ಒಂದು ರೀತಿ ಅವುಗಳಿಗೋಸ್ಕರ ಅವುಗಳನ್ನು ಪಶುಗಳು ಪ್ರಾಣಿಗಳು ಅಂತ ನಾವು ಕರೆಯುವಂಥದ್ದು. ಮನುಷ್ಯರು ಕೂಡ ಅಲ್ಲಿ ಪಶುಗಳಾಗಿ ಪರಿವರ್ತನೆ ಆಗುವುದನ್ನು ಆ ಸಂದರ್ಭದಲ್ಲಿ ಕಾಣಬಹುದು. ಅಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಪರಮಾಯುಷ್ಯ ಭವಿತಾ ತದ ವರ್ಷಾಣಿ ಷೋಡಶ ತತ ಪ್ರಾಣನ್ ವಿಮೋಕ್ಷಂತಿ ಯುಗಾಂತೆ ಸಮುಪಸ್ಥಿತೇ. ಕಲಿಯುಗದ ಅಂತ್ಯದಲ್ಲಿ ಮನುಷ್ಯನ ಪ್ರಮಾಣವನ್ನು ಅಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಹೇಳ್ತಾರೆ. ನೋಡಿ, ಪ್ರಥಮ ಯುಗದಲ್ಲಿ ಕೃತಾಯುಗದಲ್ಲಿ 1,000 ವರ್ಷ ಜನರ ಆಯುಷ್ಯ ಇತ್ತಂತೆ. ಆಮೇಲೆ ಆಯುಷ್ಯ ಕಡಿಮೆ ಆಗ್ತಾ ಬಂತು. ಕೊನೆಗೆ ಕಲಿಯುಗದಲ್ಲಿ ಒಂದು 100 ವರ್ಷ ಅಂತೇಳಿ ಆಯುಷ್ಯ ನಿಗದಿಯಾಯಿತು. ಈಗ 100 ವರ್ಷಕ್ಕೆ ಹೋಗಿ ಯಾರಾದರೂ ಒಂದು 50 ವರ್ಷದ ನಂತರ ಬದುಕಿದರೆ ಇದು ನಮಗೆ ಬೋನಸ್, ಇನ್ನು ಉಳಿದದ್ದ ಅಂಶ ಅಂದರೆ 50 ವರ್ಷಕ್ಕೆ ನಮ್ಮ ಆಯುಷ್ಯ ಕೊನೆಗೊಳ್ಳುತ್ತದೆ ಎಂಬಂಥ ಮಾನಸಿಕ ಸ್ಥಿತಿಗೆ ಈಗಿನ ಜನರು ಬಂದು ಮುಟ್ಟಿಯಾಗಿದೆ. ಇಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಅಲ್ಲಿ ಧರ್ಮರಾಜನಿಗೆ ಹೇಳ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಮನುಷ್ಯನ ಆಯುರ್ಪ್ರಮಾಣವು 16 ವರ್ಷಗಳು ಮಾತ್ರ. ನಾವು ಪ್ರೌಢರಾಗಲಿಕ್ಕೆ 16 ವರ್ಷ ಬೇಕು, ಆದರೆ ಅಲ್ಲಿ ಆಯುಷ್ಯವೇ 16 ವರ್ಷಕ್ಕೆ ಮುಗಿದು ಹೋಗ್ತದೆ. 16 ವರ್ಷಗಳು ತುಂಬಿದೊಡನೆ ಮಾನವರು ಪ್ರಾಣವನ್ನು ತ್ಯಜಿಸುತ್ತಾರೆ. ಯುಗಾಂತ್ಯದಲ್ಲಿ ಪುರುಷರು ತಮ್ಮ ಸ್ತ್ರೀಯರಿಂದಾಗಲಿ ಸ್ತ್ರೀಯರು ತಮ್ಮ ಪುರುಷರಿಂದಾಗಲಿ ಅಲ್ಲಿ ತೃಪ್ತಿಯನ್ನು ಹೊಂದುವುದಿಲ್ಲ. ಎಲ್ರಿಗೂ ಅಸಂತುಷ್ಟ. ತನ್ನ ಗಂಡ ಸರಿ ಇಲ್ಲ ಅಂತ ಹೆಂಡತಿ ಹೇಳುವುದು, ತನ್ನ ಹೆಂಡತಿ ಸರಿ ಇಲ್ಲ ಅಂತ ಗಂಡ ಹೇಳುವಂಥದ್ದು. ಇದು ಪ್ರತಿಯೊಂದು ಕಡೆಯಲ್ಲೂ ಪ್ರತಿಯೊಂದು ಮನೆಯಲ್ಲೂ ನಾವು ಕಾಣಬಹುದು. ಜನರು ಅತುಲ ಐಶ್ವರ್ಯವಂತರಾಗ್ತಾರೆ. ಆಗ ಐಶ್ವರ್ಯಕ್ಕೇನು ಕೊರತೆ ಇಲ್ಲ, ಎಲ್ಲರಲ್ಲೂ ಕೂಡ ಐಶ್ವರ್ಯ ಅಂತೇಳುವಂಥದ್ದು ಇರ್ತದೆ. ಆದರೆ ಮಾನಸಿಕ ಶಾಂತಿ ಅಂತೇಳುವಂಥದ್ದು ಒಬ್ಬರಿಗೂ ಇರುವುದಿಲ್ಲ. ಧರ್ಮ ಕ್ರಿಯೆಗಳು ಬಾಹ್ಯಾಡಂಬರಗಳಿಂದ ಮಾತ್ರವೇ ಕೂಡಿರುತ್ತದೆ. ಜನಗಳು ಕೇವಲ ತೋರಿಕೆಗಾಗಿ ಧರ್ಮದ ಲಾಂಛನವನ್ನು ಹೊತ್ತಿರುತ್ತಾರೆ. ದೇಶದಲ್ಲೆಲ್ಲ ಹಿಂಸೆ ದುರಾಡಳಿತಗಳು ತಾಂಡವವಾಡುತ್ತಿರುತ್ತದೆ. ದಾನ ಪ್ರತಿಗ್ರಹಗಳೆಂಬ ಕ್ರಿಯೆಯೇ ಅಲ್ಲಿ ಲುಪ್ತವಾಗಿ ಹೋಗುತ್ತದೆ. ಪ್ರತಿಯೊಬ್ಬನು ಮೋಸದಿಂದಲೇ ಹಿಂಸೆಯಿಂದಲೇ ಮತ್ತೊಬ್ಬರ ಆಸ್ತಿಯನ್ನು ಐಶ್ವರ್ಯವನ್ನು ಅಪಹರಿಸುವ ದುರಾಲೋಚನೆಯಿಂದ ಹೊರವನೆ ಹೊರತು ನಾನು ಧರ್ಮದಿಂದ ನಾನು ಸಂಪಾದನೆ ಮಾಡಬೇಕು, ಧರ್ಮ ಮೂಲದಿಂದ ಸಂಪಾದಿಸಿದ ಧನದಿಂದ ದಾನ ಮಾಡಬೇಕು ಇತ್ಯಾದ ಯೋಚನೆಯಲ್ಲಿ ಯಾರೂ ಕೂಡ ಆ ಕಲಿಯುಗದ ಸಂದರ್ಭದಲ್ಲಿ ಅಲ್ಲಿ ಇರುವುದಿಲ್ಲ. ಯುಗಾಂತ್ಯದಲ್ಲಿ ಜನರು ಬಹಳ ಕ್ರೂರಿಗಳಾಗಿಯೂ ಕಠಿಣವಾದಂಥ ಮಾತುಗಳು ಇದ್ದು ಅನ್ಯರ ನಿಂದೆಯಲ್ಲಿ ಸದಾ ಕಾಲ ಕಳೆಯುತ್ತಿರುತ್ತದೆ. ಏನಾದರೂ ಸ್ವಲ್ಪ ಸಮಯ ಸಿಕ್ಕಿದ್ರೆ ಸಾಕು, ಇನ್ನೊಬ್ಬರನ್ನು ನಿಂದೆ ಮಾಡುವುದರಲ್ಲಿ, ದೂರುವುದರಲ್ಲಿ ಅಲ್ಲಿ ಕಾಲವನ್ನು ಕಳೆಯುವುದೇ ಹೊರತು ಭಗವಂತನಾಮನ ಚಿಂತನೆ ಅಂತೇಳುವಂಥದ್ದು ಆ ಸಂದರ್ಭದಲ್ಲಿ ಜನರಲ್ಲಿ ಇಲ್ಲ. ತಥಾ ಲೋಭಾಭಿಭೂತಾಶ್ಚ ಭವಿಷ್ಯಂತಿ ನರಾ ನೃಪಃ ಬ್ರಹ್ಮಣಾಂಶ ಹನಿಯಶ್ಯಂತಿ ಬ್ರಾಹ್ಮಣ ಶೋಪಭೋಗಿನ ಅಂತ. ಅಂದರೆ ಬ್ರಾಹ್ಮಣರನ್ನು ಕೊಲೆ ಮಾಡುವುದಾಗಲಿ, ಅವರ ವಿತ್ತವನ್ನು ಅಪಹರಿಸುವುದಾಗಲಿ ಆಗಿನ ಕಾಲದಲ್ಲಿ ಪಾಪ ಅಂತ ಜನರಿಗೆ ಅನ್ನಿಸುವುದೇ ಇಲ್ಲ. ಯಾವ ವಿಧವಾದಂಥ ಪಾಪದ ಭೀತಿಯೂ ಇಲ್ಲದೆ ಬ್ರಹ್ಮಹತ್ಯೆಯನ್ನು ಮಾಡುತ್ತಾರೆ. ಬ್ರಾಹ್ಮಣರ ಸ್ವತ್ತನ್ನು ಕಲಿಯುಗದ ಅಂತ್ಯದಲ್ಲಿ ಅಲ್ಲಿ ಅಪಹರಿಸುತ್ತಾರೆ. ಇದೇ ರೀತಿ ಮಾನವರು ಪರಸ್ಪರ ಹನನ ಕಾರ್ಯವನ್ನು ಆರಂಭಿಸಿದಾಗ, ಜನರು ಬಹಳ ಕ್ರೂರಿಗಳಾದಾಗ, ಪ್ರಾಣಿ ಹಿಂಸಕರಾದಾಗ ಕಲಿಯುಗವು ಅಲ್ಲಿ ಅಂತ್ಯವಾಗುತ್ತದೆ, ಕಲಿಯುಗವು ಮುಗಿಯುತ್ತದೆ. ಅದರ ಸೂಚನೆಯೂ ಕೂಡ ಅಲ್ಲಿ ಆಗುವಂಥದ್ದು. ಹಾಗೆ ಪುಷ್ಪದಿಂದ ಪುಷ್ಪವು, ಕಾಯಿಯಿಂದ ಕಾಲಿಯು ಆಗುವಂತಹ ಸಂದರ್ಭವನ್ನು ನಾವು ಕಾಣ್ಬೋದು. ಈಗ ಅದು ಕಾಣ್ತಾ ಇಲ್ಲ, ಆದರೆ ಆ ಕಲಿಯುಗದ ಅಂತ್ಯದಲ್ಲಿ ಅಲ್ಲಿ ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಅಂತಹ ವಿಶೇಷವಾದಂಥ ಸಂದರ್ಭ ಆ ಕಲಿಯುಗದಲ್ಲಿ ಉಂಟಾಗುತ್ತದೆ. ಮುಖ್ಯವಾಗಿ ಯುಗಗಳು ಕಳೆಯುತ್ತಿದ್ದಂತೆಲ್ಲ ಸರ್ವತ್ರ ಅಭಾವವು ತಲೆದೋರುತ್ತದೆ. ನಾಲ್ಕು ದಿಕ್ಕುಗಳಲ್ಲಿಯೂ ಅಗ್ನಿಯು ಕಾಣಿಸಿಕೊಳ್ಳುತ್ತದೆ. ನಕ್ಷತ್ರಗಳಲ್ಲಿ ಕಾಂತಿ ಇರುವುದಿಲ್ಲ. ಗ್ರಹಗಳೆಲ್ಲವೂ ಪ್ರತಿಕೂಲವಾಗಿರುತ್ತದೆ. ಚಂಡಮಾರುತವು ಯದ್ವಾ ತದ್ವಾ ಬೀಸುತ್ತಿರುತ್ತದೆ. ಮಹಾಭಯಸೂಚಕಗಳಾದಂಥ ಉತ್ಪಾತಗಳನ್ನು ಕಾಣ್ತೀವಿ. ಹಿಂದೆ ನೋಡಿ, ಒಂದು ಋತು ನಿಯಮ ಅಂತ ಇತ್ತು, ಬೇಸಿಗೆಗಾಲ, ಮಳೆಗಾಲ ಅಂಥೇಳಿ, ಅಥವಾ ಚಳಿಗಾಲ ಅಂತೇಳಿ. ಆದರೆ ಈಗ ನೋಡಿ, ಮಳೆಗಾಲ ಅಂತೇಳಿದು ಈ ಚಂಡಮಾರುತದಿಂದಾಗಿ ಮಳೆ ಯಾವಾಗ ಬರ್ತದೆ ಯಾವಾಗ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವೆಲ್ಲವೂ ಕೂಡ ಕಲಿಯುಗದ ಅಥವಾ ಈ ಪ್ರಳಯದ ಮುನ್ಸೂಚನೆಗಳಾಗ್ತವೆ. ಆದರೆ ಕಲಿಯುಗದ ಅಂತ್ಯದಲ್ಲಿ ಇವೆಲ್ಲವೂ ದಿನನಿತ್ಯವಾಗಿ ಕೇಳುವಂತಹ ವಿಚಾರಗಳಾಗಿರುತ್ತದೆ. ಹಾಗೆ ಕೈ ಹಿಡಿದ ಪತಿಯ ಮಾತನ್ನು ಪತಿಯೂ ಕೇಳುವುದಿಲ್ಲ, ಹಾಗೆ ಪತ್ನಿಯ ಮಾತನ್ನು ಪತಿಯೂ ಕೇಳುವುದಿಲ್ಲ. ಹೀಗೆ ವಿರುದ್ಧವಾದಂಥ ವಿಚಿತ್ರವಾದಂತಹ ಅಲ್ಲಿ ಸನ್ನಿವೇಶವನ್ನು ನಾವು ಕೇಳ್ತೇವೆ. ಹಾಗೆ ಕಲಿಯುಗದಲ್ಲಿ ಕಾಗೆಗಳಾಗಲಿ, ಹಾವುಗಳಾಗಲಿ, ರಣಹದ್ದುಗಳಾಗಲಿ, ಪ್ರಾಣಿ ಪಕ್ಷಿಗಳೆಲ್ಲ ಈಗಿನಂತಲ್ಲ, ಆಗ ಸಿಡಿಲಿನಂತೆ ಗರ್ಜಿಸುತ್ತಾವಂತೆ. ಅಂದರೆ ಒಟ್ಟಾರೆಯಾಗಿ ನಾವು ತಿಳಿದುಕೊಳ್ಬೇಕು ಅಂದರೆ ಕಲಿಯುಗದಲ್ಲಿ ಏನು ಉಂಟು, ಈಗಿನ ಎಲ್ಲ ವಿಚಾರಕ್ಕೂ ಅಲ್ಲಿ ತದ್ವಿರುದ್ಧವಾದಂಥ ವರ್ತನೆಗಳು ಪ್ರಕೃತಿಯಲ್ಲಿ ಮನುಷ್ಯರಲ್ಲಿ ಉಂಟಾಗ್ತದೆ. ಮನುಷ್ಯರ ಬುದ್ಧಿ ಅಂತೇಳುವಂಥದ್ದು ಸಂಪೂರ್ಣವಾಗಿ ಪಾಪೀಭೂಯಿಷ್ಟವಾಗಿ ಅಲ್ಲಿ ಯಾವಾಗ ಈ ಭೂಭಾರ ಅಂತೇಳುವಂಥದ್ದು ಹೆಚ್ಚಾಗ್ತದೋ, ಇನ್ನು ಪ್ರಪಂಚದಲ್ಲಿ ಜನರು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳುವ ಸ್ಥಿತಿ. ಅಂದರೆ ಪ್ರತಿಯೊಬ್ಬರೂ ಕೂಡ ಹಿಂಸಾರೂಪದಲ್ಲಿಯೇ ಬದುಕುವಂಥ ಸ್ಥಿತಿ ಬಂದಾಗ ಇಲ್ಲಿ ಈ ಪ್ರಪಂಚ, ಈ ಕಲಿಯುಗ ಅಂತೇಳುವಂಥದ್ದು ಅಂತ್ಯವಾಗುತ್ತದೆ. ಮತ್ತೆ ಪುನಃ ಅಲ್ಲಿ ಯುಗಚಕ್ರದ ಅಂತ್ಯ ನಿಯಮದಂತೆ ಅಲ್ಲಿ ಮುಂದೆ ಆ ಪ್ರಥಮ ಯುಗ, ಸತ್ಯಯುಗವು ಪ್ರಾರಂಭವಾಗುತ್ತದೆ ಎಂಬುದಾಗಿ ಅಲ್ಲಿ ಮಾರ್ಕಾಂಡೇಯ ಮಹರ್ಷಿಗಳು ಧರ್ಮರಾಜನಿಗೆ ಹೇಳುವಂಥದ್ದು. ಹೀಗೆ ಕಲಿಯುಗದ ವಿಚಾರವನ್ನು ನಾವು ತಿಳಿದುಕೊಂಡ ಹಾಗಾಯಿತು. ಹಾಗಾಗಿ ನಾವು ಈಗ ಇದ್ದಷ್ಟು ಸಮಯವಾದರೂ, ಯಾಕಂದರೆ ಕಲಿಯುಗ ಮುಗಿದ ನಂತರವೂ ನಾವು ಬದುಕುವುದಿಲ್ಲ ಅಂತಲ್ಲ, ನಮಗೆ ಮತ್ತೊಂದು ಜನ್ಮ ಅಂತ ಹೇಳುವಂಥದ್ದು ಉಂಟು. ಆ ಮತ್ತೊಂದು ಜನ್ಮದಲ್ಲಿ ನಾವು ಶ್ರೇಷ್ಠರಾದ ವ್ಯಕ್ತಿಗಳಾಗಿ ಹುಟ್ಟಬೇಕಾದ್ರೆ ನಾವು ಪುಣ್ಯ ಕಾರ್ಯಗಳನ್ನು ಮಾಡಲೇಬೇಕು. ನಾವು ಧಾರ್ಮಿಕರಾಗಿ ಇದ್ದು ಆ ಭಗವಂತನ ನಾಮಸ್ಮರಣೆಯನ್ನು ಅನವರತವೂ ಮಾಡುತ್ತಾ ಸದ್ಗತಿಯನ್ನು ಪಡೆಯೋಣ ಅಂತ ಹೇಳುತ್ತಾ ಈ ಪ್ರವಚನ ಮುಗಿಸ್ತಾ ಇದ್ದೇನೆ. ಓಂ ತತ್ಸತ್.